ಮೊದಲನೇ ಸುದ್ದಿ ಹುಬ್ಬಳ್ಳಿಯಿಂದ ಬರ್ತಾ ಇದೆ. ಅಸಮರ್ಥರಿಬ್ಬರು ಸೇರಿ ಮಹಾಮೈತ್ರಿಯನ್ನು ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ ಅಂತ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ವಿರುದ್ಧ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ದಿನದಿಂದ ದಿನಕ್ಕೆ ಹೆಚ್ಚಿನ ಮನ್ನಣೆ ಪಡೀತಾ ಇದೆ. ಹಲವಾರು ಬಿಜೆಪಿ ನಾಯಕರು ಕಾಂಗ್ರೆಸ್ನತ್ತ ಮುಖ ಮಾಡ್ತಿದ್ದಾರೆ. ಕರ್ನಾಟಕ ಬಿಜೆಪಿಗೆ ಹೆದರಿಕೆ ಶುರುವಾಗಿದೆ ಅಂತ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಅಸಹಾಯಕರಿಬ್ಬರು ಸೇರಿ ಮೈತ್ರಿಯನ್ನು ಮಾಡ್ಕೊಳ್ತಿದ್ದಾರೆ ಅಂತ ಜೆಡಿಎಸ್ ಬಿಜೆಪಿ ಮೈತ್ರಿ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಳ್ಳೋದು ಜೆಡಿಎಸ್ ಮತ್ತು ಬಿಜೆಪಿಗೆ ಬಿಟ್ಟ ವಿಚಾರ, ಈ ಹಿಂದಿನಿಂದಲೂ ಇದರ ಬಗ್ಗೆ ಚರ್ಚೆ ನಡೀತಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಇಬ್ಬರು ಪರಸ್ಪರ ಫೈಟ್ ಮಾಡಿದ್ರು, ಈಗ ಮತ್ತೆ ಮೈತ್ರಿ ವಿಚಾರ ಮಾತನಾಡುತ್ತಿದ್ದಾರೆ. ಅನುಕೂಲವಿದ್ದಾಗ ಮೈತ್ರಿ ಮಾಡಿಕೊಳ್ಳೋದು, ಅನಾನುಕೂಲವಾದಾಗ ಮೈತ್ರಿಯಿಂದ ಹಿಂದೆ ಸರಿಯೋದು, ಈ ರೀತಿ ಮಾಡಿದಾಗ ಜನರ ನಂಬಿಕೆ ಕಳೆದುಕೊಳ್ತಾರೆ ಎಂದು ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಎಸ್ ವೀಕ್ಷಕರೇ, ಜಗದೀಶ್ ಶೆಟ್ಟರ್ ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಮೈತ್ರಿ ಮಾಡ್ಕೊಂಡು ಬ್ರೇಕ್ ಆಯ್ತು, ಹೀಗಾಗಿ ಮೈತ್ರಿ ಮಾಡ್ಕೊಂಡು ಅವ್ರು ಬಿಟ್ಟಂತ ವಿಚಾರ. ಈಗಾಗಲೇ ಫೈಟ್ ಮಾಡಿದ ಮೊನ್ನೆ ಅಸೆಂಬ್ಲಿ ವಿಚಾರದಾಗ ಬಿಜೆಪಿ ಜೆಡಿಎಸ್ ಅವರು ಫೈಟ್ ಮಾಡಿದ, ಸೀರಿಯಸ್ ಆಗಿ ಫೈಟ್ ಮಾಡಿದ. ಮತ್ತೆ ಈಗ ಹೊಂದಾಣಿಕೆ ಒಂದು ಜನರ ನಂಬಿಕೆ ವಿಶ್ವಾಸಕ್ಕೆ ಬರ್ತದೆ ಅವರು. ಹೀಗಾಗಿ ಅನುಕೂಲ ಇದ್ದಾಗ ಮೈತ್ರಿ ಮಾಡ್ಕೊಂಡು ಅನಾನುಕೂಲತೆ ಆದಾಗ ಮೈತ್ರಿ ಇಲ್ಲದೇ ಇರುವಂಥದ್ದು. ಇವೆಲ್ಲ ಏನದ ಜನ ಒಂದು ನಂಬಿಕೆಯ ವ್ಯವಸ್ಥೆ ಇರ್ತದೆ, ಆ ನಂಬಿಕೆನ ಹೋಗ್ತದೆ ಎರಡು ಪಾರ್ಟಿ ಮೇಲೆ ಕ್ರೆಡಿಬಿಲಿಟಿನ ಹೋಗ್ತದೆ. ಅಲ್ಲ ಮೊದಲಿಂದಲೂ ಒಂದು ಏನಂದ್ರೆ ಜೆ ಡಿ ಎಸ್ ಒಂದು ಇದು ಅಂದ್ರೆ ಈ ಬಿಜೆಪಿ ಬಿ ಟೀಮ್ ಅನ್ನೋ ಒಂದು ಅಪವಾದ ಕೇಳಿ ಬರ್ತಿತ್ತು, ಅದು ಸಾಬೀತಾಗ್ತಾ ಇದೆ. ಅಲ್ಲ ಅದ್ರ ಬಗ್ಗೆ ನಾ ಏನು ಕಮೆಂಟ್ ಮಾಡಲಿಲ್ಲ. ಒಂದೇ ಒಂದು ಯಾವಾಗಲೂ ಈ ಮೈತ್ರಿ ವಿಚಾರ ಬಂದಾಗ ಈಗ ಮಹಾರಾಷ್ಟ್ರದಾಗ ಈ ಕಡೆ ಅಜಿತ್ ಪವಾರ್ ಅವ್ರನ್ನ ಒಂದು ತಿಂಗಳ ಮುಂಚೆ ನರೇಂದ್ರ ಮೋದಿಜಿಯವರು ಭೋಪಾಲ್ನಲ್ಲಿ ಹೋದಾಗ ಪಬ್ಲಿಕ್ ಮೀಟಿಂಗ್ದಾಗ ಟೀಕೆ ಮಾಡ್ತಾರೆ. ಅಜಿತ್ ಪವಾರ್ ಸಾವಿರಾರು ಕೋಟಿ ರೂಪಾಯಿ ಹಗರಣ ಮಾಡಿದ್ದಾರೆ ಅಂತೇಳಿ ಟೀಕೆ ಮಾಡ್ತಾರೆ. ಆಮೇಲೆ ಮುಂದೆ ಒಂದೇ ತಿಂಗಳದಾಗ ವಿದಿನ್ ಒನ್ ಮಂತ್ ಅವ್ರನ್ನ ಮತ್ತೆ ಬಿ ಜೆ ಪಿ ಮೈತ್ರಿ ಕರ್ಕೊಂಡ್ಬಂದು ಡಿಸಿಎಂ ಮಾಡ್ತಾರೆ. ಹೀಗಾಗಿ ಏನಾದರೂ ಒಂದು ಗಟ್ಟಿಯಾದಂಥ ನಿರ್ಧಾರಗಳಿರಬೇಕು ಪೊಲಿಟಿಕಲ್ ಪಾರ್ಟಿ.